ಹಲೋ ವಿದ್ಯಾರ್ಥಿಗಳೇ ಇದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಶ್ರೇಣಿಗಳ ಪಾಠದಿಂದ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಓಕೆ ಎಪ್ಪತ್ತೆಂಟು ಆಗಿರುತ್ತೆ ಇದು ಒಂದು ಸಮಾಂತರ ಶಿರಡಿ ಮೊದಲೇ ಹೇಳಲಾಗಿದೆ ಆದ್ದರಿಂದ ನಾನು ಏನು ಮಾಡ್ತೀನಿ ಮೊದಲನೇ ಪದ ಇಲ್ಲಿ ಮೂರು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಅನ್ನಾಗಿ ಮಾಡಬೇಕಾಗಿದೆ ಎ ಟು ಎಷ್ಟಿದೆ ಇಲ್ಲಿ ಎಂಟು ಮೈನಸ್ ಎ ಒನ್ ಪದ ಮೂರು ಇಸ್ ಈಕ್ವಲ್ ಟು ಐದಾಗಿರುತ್ತೆ ಓಕೆ ಹಾಗಾದರೆ ಎಣ್ಣನ ಪದವನ್ನು ಕಂಡುಹಿಡಿಯಬೇಕಾಗಿದೆ ಎರಡನೇ ಪದ ಇಲ್ಲಿ ಕ್ವಶನ್ ಮಾರ್ಕ್ ಆಗಿದೆ ಅದು ಎಪ್ಪತ್ತೆಂಟನೇ ಪದ ಆಗಿರುತ್ತೆ ಎ ಎನ್ ಎಷ್ಟಾಗಿದೆ ಇಲ್ಲಿ ಎ ಎನ್ ನಮಗೆ ಎಪ್ಪತ್ತೆಂಟು ಆಗಿರುತ್ತೆ ಎನ್ ಎನ್ ಎ ಪದ ಎಪ್ಪತ್ತೆಂಟು ಆಗಿರುತ್ತೆ ಆದ್ದರಿಂದ ನಾವು ಎನ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದು ಸಮಾಂತರ ಶಿರಡಿ ಇರೋದರಿಂದ ಸೂತ್ರ ಆಗಿರುತ್ತೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಬಳಸಬೇಕಾಗುತ್ತೆ ಈ ಸೂತ್ರದಲ್ಲಿ ಎ ಎನ್ ಬೆಲೆ ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಎ ಬೆಲೆ ಎಷ್ಟಿದೆ ಇಲ್ಲಿ ಮೂರು ಅಧಿಕ ಎನ್ ಎನ ಬೆಲೆ ಎಷ್ಟಿದೆ ಇಲ್ಲಿ ಎನ್ ಎ ಬೆಲೆಯಲ್ಲಿ ಗೊತ್ತಿಲ್ಲ ಹಾಗೆ ಇಡೀ ಎನ್ ಮೈನಸ್ ಒಂದು ಡಿ ಡಿಯ ಬೆಲೆಯಲ್ಲಿ ಐದು ಓಕೆ ಇವಾಗ ಸಿಂಪ್ಲಿಫೈ ಮಾಡುವ ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಮೂರು ಮೂರು ಅಧಿಕ ಐದು ಎನ್ ನೋಡಿ ಐದು ಗುಂಡು ಎನ್ ಐದು ಎನ್ ಮೈನಸ್ ಐದು ಇವಾಗ ಎಪ್ಪತ್ತು ಎನ್ ಟು ಮೈನಸ್ ಈ ಮೂರನ್ನು ಈ ಕಡೆ ತೊಗೊಂಡ್ಬರ್ತೀನಿ ಮೈನಸ್ ಮೂರಾಗಿರುತ್ತೆ ಆಮೇಲೆ ಇಸ್ ಈಕ್ವಲ್ ಟು ಐದು ಎನ್ ಐದು ಎನ್ ಮೈನಸ್ ಐದು ಸೊ ಎಪ್ಪತ್ತೆಂಟರಲ್ಲಿ ಮೂರನ್ನು ತೆಗೆದಾಗ ಇದು ಎಪ್ಪತ್ತೈದು ಆಗಿರುತ್ತೆ ಈ ಮೈನಸ್ ಐದನ್ನು ಈ ಕಡೆ ತೊಗೊಂಬರ್ತೀನಿ ಅದು ಪ್ಲಸ್ ಐದಾಗಿರುತ್ತೆ ಟು ಐದು ಏನು ಐದು ಏನು ಇವಾಗ ನಾನು ಏನು ಮಾಡ್ತೀನಿ ಇದು ಎಪ್ಪತ್ತೈದು ಪ್ಲಸ್ ಐದು ಎಂಬತ್ತು ಆಗಿರುತ್ತೆ ಎಂಬತ್ತು ಇಜಿ ಟು ಐದು ಏನು ಅಥವಾ ಏನು ಟು ಎಂಬತ್ತು ಬಾಗಲೇ ಐದು ಸೊ ಎಂಬತ್ತನ್ನು ಐದರಿಂದ ಭಾಗ ಮಾಡಿದಾಗ ಬರುವಂಥ ಉತ್ತರ ಎಷ್ಟಪ್ಪ ಅಂತಂದರೆ ಅದು ಹದಿನಾರು ಆಗಿರುತ್ತೆ ಹದಿನಾರು ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೂರು ಎಂಟು ಹದಿಮೂರು ಹದಿನೆಂಟು ಹೀಗೆ ಹದಿನಾರನೇ ಪದವರೆಗೂ ಬರೆದಾಗ ಆ ಹದಿನಾರನೇ ಪದ ನಮಗೆ ಎಪ್ಪತ್ತೆಂಟು ಬೆಲೆ ಹೊಂದಿರುತ್ತೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥವಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್